वेलकम बैक बॉलीवुड नट सुशांत सिंग राजपूत आत्महत्या माड्कोंडिद्दारे मुंबईन बांद्रा निवास नेणिगे शरणागिद्दारे सक्सेसफुल नट अंत ओळ्ळोळ्ळे चित्रगळु कैयल्लिद्वु आदरू कूड नेणिगे शरणागिद्दारे मुंबईन बांद्रा मनेय दृश्यगळु निजक्कू बहळ बहळ दुरदृष्टकर 2020 ಚಿತ್ರರಂಗಕ್ಕೆ ಒಂದು ರೀತಿ ಅತ್ಯಂತ ದುರದೃಷ್ಟಕರವಾದ ವರ್ಷ ಅಂತಾನೆ ಹೇಳಬೇಕು ನಟ ಇರ್ಫಾನ್ ಖಾನ್ ಅವರನ್ನ ಬಾಲಿವುಡ್ ಕಳಕೊಂಡ್ತು ಅದೇ ರೀತಿನಲ್ಲಿ ರಿಷಿ ಕಪೂರ್ ಅವರನ್ನ ಬಾಲಿವುಡ್ ಕಳಕೊಂಡ್ತು ಅದೇ ರೀತಿ ವಾಜಿದ್ ಖಾನ್ ಸಂಗೀತ ನಿರ್ದೇಶಕ ವಾಜಿದ್ ಖಾನ್ ಅವರನ್ನ ಕಳಕೊಂಡ್ತು ಇದೀಗ ನಟ ಸುಶಾಂತ್ ಸಿಂಗ್ ರಾಜಪೂತ್ ಒಬ್ಬರಾದ ಮೇಲೆ ಒಬ್ಬರು ಏನು ಮೃತ್ಯುಶಯೆ ಗೀಡಾಗ್ತಾನೆ ಇದ್ದಾರೆ ಅತ್ಯಂತ ಕೆಟ್ಟ ಸುದ್ದಿಗಳನ್ನು ಬಾಲಿವುಡ್ ಕೇಳ್ತಾ ಇದೆ ಅದೇ ರೀತಿ ನಾವು ಇಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಚಿರು ಸರ್ಜಾ ಅವರನ್ನ ಕಳ್ಕೊಂಡಿರತಕ್ಕಂತದ್ದು 2020 ಸಿನಿಮಾ ರಂಗಕ್ಕೆ ಅತ್ಯಂತ ದುರದೃಷ್ಟಕರ ವರ್ಷ ಅಂತಾನೆ ಹೇಳಬೇಕು ಅನೇಕ ಸಿನಿಮಾಗಳು ಮೊದಲೇ ನಿಂತು ಹೋಗಿದ್ದಾವೆ ಹಾಗಾಗಿ ಒಂದು ಕಡೆ ಆ ಒಂದು ವಿಚಾರ ಯಾವಾಗ ಮತ್ತೆ ವಾಪಸ್ ಸಿನಿಮಾಗಳು ಶುರುವಾಗ್ತವೋ ಅನ್ನುವಂತದ್ದು ಸಿನಿಮಾಗಳು ಶೂಟಿಂಗ್ ಅಲ್ಲಿ ಇದ್ದರೆ ಜನಗಳು ಬಿಜಿ ಇರ್ತಾರೆ ಚಿತ್ರ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರೇ ನಾವು ಅವತ್ತು ಮಾತನಾಡ್ತಾ ಇದ್ವಿ ಇದನ್ನೇ ಅತ್ಯಂತ ದುರದೃಷ್ಟಕರವಾದ ವರ್ಷ 2020 ಬಾಲಿವುಡ್ ಗಾಗ್ಲಿ ಅಥವಾ ನಮ್ಮ ಸ್ಯಾಂಡಲ್ವುಡ್ ಗಾಗ್ಲಿ ಅಂತ ಇದೀಗ ಸುಶಾಂತ್ ಸಿಂಗ್ ರಾಜಪೂತ್ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಎಲ್ಲ ಇದ್ದಂತ ನಟ ಯಾಕೆ ಇಂಥ ನಿರ್ಧಾರ ಅಂತ ಏನ್ ಹೇಳ್ತೀರಾ जन समुदाय बहुत आतंकारी वर्ष आगे कला गए बेरे बेरे कड़े बेरे बेरे रीतली अनाहुत मन के वर्ष अंत वाट्सअप मेसेज मनस आघात आगे अदे रीति दुर्मरण सर अंद्रेला नट वे फ्यूचर नट आत्महत्या अंद्रेन अब अर्थ आगे संस्कृति इरफान खान कंटिन्यूअस धन्यवाद नागेंद्र प्रसाद न्यूज़ 18 ನೊಂದಿಗೆ ಮಾತನಾಡಿದ್ದಕ್ಕೆ ಸೊ ಈಗಾಗಲೇ ಹೇಳ್ತಾ ಇದ್ದೆ ನಾನು ನೇಮ್ ಇತ್ತು ಫೇಮ್ ಇತ್ತು ಕೇವಲ 34 ವರ್ಷಕ್ಕೇನೆ ಅವರು 11 ಸಿನಿಮಾಗಳಲ್ಲಿ ಅತ್ಯಂತ ಯಶಸ್ವಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು ಆಮಿರ್ ಖಾನ್ ನಟಿಸಿದಂತ ಪಿಕೆ ಇಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿದ್ರು ಎಂಎಸ್ ಧೋನಿ ಆತ್ಮಕಥೆ ಆಧಾರಿತ ಚಿತ್ರ ಧೋನಿ ಸಿನಿಮಾದ ನಾಯಕನಾಗಿ ನಟಿಸಿದಂತದ್ದು ಸಾಕಷ್ಟು ಒಳ್ಳೊಳ್ಳೆ ಅಪರ್ಚುನಿಟೀಸ್ ಅವರ ಕೈಯಲ್ಲಿ ಇತ್ತು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇತ್ತು ಈಗ ಕರೋನಾದಿಂದಾಗಿ ಸ್ವಲ್ಪ ಶೂಟಿಂಗ್ ನಿಂತಿದೆ ಅನ್ನೋದು ಬಿಟ್ರೆ ಬೇಕಾದಷ್ಟು ಒಳ್ಳೆ ಅಪರ್ಚುನಿಟಿ ಅವರ ಕೈಯಲ್ಲಿತ್ತು ಹಣಕಾಸಿಗೆ ಯಾವ ರೀತಿ ತೊಂದರೆ ಇರಲಿಲ್ಲ ಅವರಿಗೆ ಒಳ್ಳೆ ಸುವ್ಯವಸ್ಥಿತವಾದಂತ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತು ಆದರೆ ಇಷ್ಟೆಲ್ಲ ಇದ್ದು ಕೂಡ ಕಳೆದ ಕೆಲವು ತಿಂಗಳಿನಿಂದ ಅವರು ಡಿಪ್ರೆಷನ್ ಅಲ್ಲಿ ಇದ್ದರು ಅಂತ ಹೇಳಲಾಗಿತ್ತು ಅದಕ್ಕೆ ಅವರು ಚಿಕಿತ್ಸೆನಾ ಕೂಡ ಪಡ್ಕೋತಾ ಇದ್ದರು ಅಂತ ಕೆಲವು ದಿನಗಳ ಹಿಂದೆ ಅವರ ಎಕ್ಸ್ ಮ್ಯಾನೇಜರ್ ದಿಶಾ ಅನ್ನೋರು 14ನೇ ಮಹಡಿಯಿಂದ ಬಿದ್ದು ಮೃತಪಟ್ಟಿರತಕ್ಕಂತದ್ದು ಈ ಘಟನೆ ಅವರನ್ನ ಏನಾದರೂ ಬಹುವಾಗಿ ಕಾಡ್ತಾ ಮೊದಲೇ ಡಿಪ್ರೆಷನ್ ಅಲ್ಲಿ ಇದ್ದಂತಹ ವ್ಯಕ್ತಿಗೆ ಈ ಘಟನೆ ಇನ್ನಷ್ಟು ನೋವನ್ನ ತಂದು ಕೊಡ್ತಾ ಏನೇ ಆದರೂ ಕೂಡ ಒಂದು ಕ್ಷಣ ಅವರು ಯೋಚನೆ ಮಾಡ್ಕೊಳ್ಳಬಹುದಾಗಿತ್ತು ಈ ರೀತಿ ಮಾಡುವಂತದ್ದು ಸರಿನಾ ಅಂತ ಅಥವಾ ಆ ರೀತಿ ಒಂದು ಥಾಟ್ ಬಂದಾಗ ಬೇರೆ ಅವರನ್ನ ಸಂಪರ್ಕ ಮಾಡಬಹುದಾಗಿತ್ತು ಅವರ ಫ್ರೆಂಡ್ಸ್ ಜೊತೆ ಸ್ನೇಹಿತರ ಜೊತೆ ಹಿತೈಷಿಗಳ ಜೊತೆ ತನ್ನ ಮನಸ್ಸಿನ ನೋವನ್ನ ಶೇರ್ ಮಾಡ್ಕೊಳ್ಳಬಹುದಾಗಿತ್ತು ನಟ ಜೈಕಾರ್ತಿಕ್ ಈಗಷ್ಟೇ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರು
ನೇಮು ಫೇಮು ಬಂದ್ಬಿಡುತ್ತೆ ಆದರೆ ಅವರಿಗೂ ಕೂಡ ಅವರು ಏನು ಅನುಭವಿಸುತ್ತಾರೆ ಅನ್ನೋದು ಅವರಿಗೆ ಗೊತ್ತು ಈ ತರ ಏನಾದರೂ ಆದಾಗ ಅಯ್ಯೋ ಇಷ್ಟೆಲ್ಲ ಅನುಭವಿಸ್ತಾ ಇದ್ನ ಈ ನಟ ಮನಸೊಳಗೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದರು ನಿಜ ಅವರು ಏನು ಅನುಭವಿಸುತ್ತಾ ಇದ್ದಾರೆ ಅನ್ನೋದನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವರ ಮನಸ್ಸಿನ ನೋವನ್ನ ದುಃಖವನ್ನ ಯಾವತ್ತೂ ಕೂಡ ಹೊರಗಡೆ ಪ್ರಪಂಚಕ್ಕೆ ತೋರಿಸೋಕೆ ಸಾಧ್ಯ ಇಲ್ಲ ನಗ್ನತಾನೆ ಇರಬೇಕಾಗುತ್ತೆ ಆ ಸ್ಟಾರ್ಡಮ್ ಅಲ್ಲಿ ಇರೋರು ಎನಿ ಟೈಮ್ ಹೊರಗಡೆ ಬಂದಾಗ ಕ್ಯಾಮೆರಾ ಫ್ಲಾಶ್ ಅವರ ಮೇಲೆ ಬಿದ್ದಾಗ ಅವರು ಯಾವತ್ತೂ ಕೂಡ ನಗ್ನತಾನೆ ಇರಬೇಕಾಗುತ್ತೆ ಆ ತರದ ಒಂದು ಅನಿವಾರ್ಯತೆಗೆ ನಟರು ಕಲಾವಿದರು ಬಿದ್ದು ಬಿಡ್ತಾರೆ ಇಲ್ಲದೆ ಹೋದ್ರೆ ಅಯ್ಯೋ ನಾನು ಅಳ್ತಾ ಇದೀನಿ ಅಂತ ಯಾರಿಗಾದರೂ ತೋರಿಸ್ಕೊಂಡ್ರೆ ನನ್ನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಯಾರಿಗಾದರೂ ತೋರಿಸ್ಕೊಂಡ್ರೆ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ಅಂತ ತೋರಿಸ್ಕೊಂಡ್ರೆ ಎಲ್ಲಿ ಒಂದು ರೀತಿ ಅವಮಾನ ಆಗುತ್ತೋ ಅನ್ನುವಂತದ್ದು ಎಲ್ಲಿ ನನ್ನ ಕರಿಯರ್ ಗೆ ಮತ್ತಷ್ಟು ಚ್ಯುತಿ ಬರುತ್ತೋ ಎಲ್ಲಿ ನನ್ನ ಹೆಸರಿಗೆ ಒಂದು ರೀತಿಯ ಧಕ್ಕೆ ಉಂಟಾಗುತ್ತೋ ಈ ಭಾವನೆಗಳು ಅವರನ್ನ ಕಾಡ್ತಾ ಇರುತ್ತಾ ಹಾಗಾದ್ರೆ ಯಾಕೆ ಎಲ್ಲ ಇದ್ದು ಕೂಡ ನಿಜ ಅವರು ಕೂಡ ನಮ್ಮ ಹಾಗೇನೇ ಮನುಷ್ಯರು ಎಷ್ಟೇ ಆದರೂ ಕೂಡ ನಮ್ಮ ಹಾಗೇನೇ ಮನುಷ್ಯರು ಜೊತೆಗೆ ನಮಕ್ಕಿಂತ ಹೆಚ್ಚು ಭಾವುಕ ಜೀವಿಗಳು ಇರ್ತಾರೆ ಕಲಾವಿದರುಗಳು ಯಾಕಂದ್ರೆ ಒಂದು ಪಾತ್ರದ ಒಳಗೆ ಹೋಗಿ ಅವರು ಆ ಪಾತ್ರವನ್ನ ತಾವೇ ಆವಾಹಿಸಿಕೊಂಡು ನಟಿಸಬೇಕಾಗುತ್ತೆ ಹಾಗಾಗಿ ಸಾಕಷ್ಟು ಭಾವುಕ ಜೀವಿಗಳು ಇರ್ತಾರೆ ಸಹಜವಾಗಿ ಜೊತೆಗೆ ಬೇರೆ ಬೇರೆ ಅವರ ಜೀವನದ ಸಂಬಂಧಗಳು ಏನು ಇರ್ತವೆ ಅದು ಕೂಡ ಸ್ವಲ್ಪ ವಿಭಿನ್ನವಾಗಿರುತ್ತೆ ಸಂಬಂಧಗಳು ಅವರ ಏನು ಕುಟುಂಬಸ್ಥರ ಜೊತೆಗೆ ಇರುವಂತದ್ದಿರಬಹುದು ಅಥವಾ ಅವರ ಜೀವನದ ಯಾವ ರೀತಿಯ ಸಂಬಂಧಗಳು ಅವರ ಏನು ಭಾವನೆಗಳ ಮೇಲೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಮಾನ್ಯ ಜನರಿಗಿಂತ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ಮ್ಯಾಟರ್ ಆಯ್ತಾ ಆಕ್ಚುಲಿ ಆಗಬಾರದಾಗಿತ್ತು ಆದರೆ ಅತ್ಯಂತ ಕೆಟ್ಟ ಸುದ್ದಿಯನ್ನ ಬಾಲಿವುಡ್ ಇವತ್ತು ಕೇಳುವಂತಾಗಿದೆ ಒಂದು ಕಡೆ ಪಾಟ್ನಾದಲ್ಲಿ ಅವರ ಫ್ಯಾಮಿಲಿ ಇದೆ ಅವರು ಬಿಹಾರದಿಂದ ಬಂದಂತವರು ಸೀರಿಯಲ್ ಲೋಕದಲ್ಲಿ ಆಲ್ರೆಡಿ ಬಹಳ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಹೆಸರು ಮಾಡಿದ್ರು ಸೀರಿಯಲ್ ಲೋಕದಲ್ಲಿ ಆನಂತರ ಬಾಲಿವುಡ್ಗೆ ಎಂಟ್ರಿ ಕೊಟ್ಟರು ಬಾಲಿವುಡ್ನಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಅವ್ರನ್ನ ಅರಸಿ ಬಂತು ಆದರೆ ಇಷ್ಟು ಚಿಕ್ಕ ವಯಸ್ಸಿಗೇನೆ ಈ ರೀತಿ ನೇಣಿಗೆ ಶರಣಾಗಿರುವಂಥದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ದುರ್ಮರಣಕ್ಕೀಡಾಗಿರುವಂಥದ್ದು ಯಾಕೆ ಹೀಗಾಗುತ್ತಪ್ಪ ಈ ವರ್ಷ ಬರೀ ಇಂಥ ಕೆಟ್ಟ ಕೆಟ್ಟ ಸುದ್ದಿಗಳನ್ನು ಕೇಳೋದೇ ಆಗೋಯ್ತಲ್ಲ ಬಿಗಿನಿಂಗಿಂದಾನು ಅನ್ನುವಂಥದ್ದು ಸಿನಿ ಪ್ರೇಮಿಗಳ ಮನಸ್ಸಲ್ಲಿ ಆ ಭಾವನೆ ಬರ್ತಾ ಇದೆ ನೋಡ್ತಾ ಇದ್ರ ದೃಶ್ಯ ಮುಂಬೈನ ಸುಶಾಂತ್ ಅವರ ನಿವಾಸದ ದೃಶ್ಯ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಆಂಬ್ಯುಲೆನ್ಸ್ ಬಂದಿರತಕ್ಕಂಥದ್ದು ಮಧ್ಯಾಹ್ನ ಎರಡು ಕಾಲಷ್ಟೊತ್ತಿಗೆ ಈ ಒಂದು ಸುದ್ದಿ ಗೊತ್ತಾಗಿರ್ತಕ್ಕಂಥದ್ದು ಈ ರೀತಿ ನಟ ಸುಶಾಂತ್ ಸಿಂಗ್ ನೇಣಿಗೆ ಶರಣಾದ್ರು ಅಂತ ಸುದ್ದಿ ಬ್ರೇಕ್ ಆಯಿತು ನಿಜಕ್ಕೂ ತುಂಬಾನೇ ಅನ್ಫಾರ್ಚುನೇಟ್ ಅಂತ ಹೇಳಬೇಕು ಇದೀಗ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯೋದಕ್ಕೆ ಅವರ ಮುಂಬೈನ ಬಾಂದ್ರಾದ ನಿವಾಸಕ್ಕೆ ಆಂಬ್ಯುಲೆನ್ಸ್ ಆಗಮಿಸಿದೆ ಪೊಲೀಸರು ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನಟ ಅಕ್ಷಯ್ ಕುಮಾರ್ ಸೇರಿದಂತೆ ಬೇರೆ ಬೇರೆ ಬಾಲಿವುಡ್ ನಟರುಗಳು ಟ್ವೀಟ್ ಮಾಡ್ತಾ ಇದ್ದಾರೆ ನಟ ಅಕ್ಷಯ್ ಕುಮಾರ್ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಇದು ಬಹಳ ದೊಡ್ಡ ಶಾಕ್ ಮಾತೇ ಹೊರಡದ ಹಾಗಾಗಿದೆ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಿನಿಮಾವನ್ನು ನೋಡಿದ್ದನ್ನು ಅವ್ರು ನೆನಪಿಸ್ಕೊಂಡಿದ್ದಾರೆ ಈ ಟ್ವೀಟ್ನಲ್ಲಿ ಅಕ್ಷಯ್ ಕುಮಾರ್ ಅವರು ಬಹಳ ಪ್ರತಿಭಾವಂತ ನಟ ಅಂತ ಅವರನ್ನ ಹೊಗಳಿದ್ದಾರೆ ಅಂಥ ಪ್ರತಿಭಾವಂತ ನಟ ಇನ್ನಿಲ್ಲ ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಅಕ್ಷಯ್ ಕುಮಾರ್ ಅವರ ಮಾತಾಗಿತ್ತು ಬಾಂದ್ರಾದ ಅವರ ನಿವಾಸದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಯಾವ ರೀತಿ ಚಿಕ್ಕ ವಯಸ್ಸಿನಲ್ಲಿ ಅವರ ತಂದೆ ತಾಯಿಯ ಜೊತೆಗಿದ್ದಂತಹ ಚಿತ್ರಗಳು ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಟ್ವೀಟ್ ಮಾಡಿದ್ದಾರೆ ಯುವ ಪ್ರತಿಭಾವಂತ ನಟ ಇನ್ನಿಲ್ಲ ಅನ್ನೋದು ಆಘಾತ ತಂದಿದೆ ತೆರೆ ಮೇಲಿನ ಧೋನಿಯನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ಸಿನಾ ನೆಹ್ವಾಲ್ ಟ್ವೀಟ್ ಮಾಡಿದ್ದಾರೆ ಹಾಗೆಯೇ ಬಾಲಿವುಡ್ ನಟಿ ಬಿಪಾಶಾ ಬಸು ಕೂಡ ಟ್ವೀಟ್ ಮಾಡಿದ್ದಾರೆ ಸುಶಾಂತ್ ಸಾವಿನ ವಿಷಯ ಕೇಳಿ ಆಘಾತಕ್ಕೊಳಗಾಗಿದ್ದೇನೆ
सुशांत निवास चित्रवी नट रितेश देशमुख ट्वीट सुशांत सामने सुद्दि केळि पदगळे बर्ता इल्ल अंत आल्मोस्ट समकालीन नटरुगळु ई रीति आद्रे निजक्कू अत्यंत शॉकिंग अंताने हेळबेकु सुशांत सामने सुद्दि केळि माते होरडता इल्ल रितेश देशमुख कूड ट्वीट माडिद्दारे यारू कूड निरीक्षिसिरदंत ओंदु साविदु डिप्रेशन होद्रे बेकादष्टु अदाग्ता इरुत्ते अदेनु बहळ बहळ अन्याचुरल अल्ला डिप्रेशन होगतारे ट्रीटमेंट तगोळ्तारे वापस चेतरिसिकोळ्तारे सहजवागि सामान्य व्यक्तिगळिगू कूड आगुवंतद्देने आद्रे सुसैड माड्कोळ्ळुवंत केट्ट निर्धारक्के याके बंद्रु सुशांत अन्नोदु अवर अभिमानिगळ प्रश्ने सिनिमाद यशस्सु अथवा सोलिगे संबंधपट्टदागिरलिक्किल्ल इदु अंत हेळुवंतद्दु अनेकर अभिप्राय याकंतंद्रे अवर हत्र साकष्टु ओळ्ळोळ्ळे प्राजेक्ट्स इत्तु अवर कैयल्लि साकष्टु ओळ्ळोळ्ळे आफर् गळित्तु केलवंदन्न अवरे बेड अंत बिट्टिद्रु कूड आ थरद्दु इत्तु अष्टमट्टिगे बेडिके इद्दंत नट ಹಾಗಾಗಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸವಿತ್ತು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳಿದ್ವು ಹಾಗಾಗಿ ಸಿನಿಮಾ ಸೋಲಿನ ವಿಚಾರ ಆಗಿರಬಹುದು ಅಥವಾ ಸಿನಿಮಾದಲ್ಲಿ ಅವಕಾಶಗಳಿಲ್ಲ ಅನ್ನೋ ವಿಚಾರದಿಂದಾಗಿ ಅಲ್ಲ ಇದಾಗಿರತಕ್ಕಂತದ್ದು ಇದು ಏನೋ ಬೇರೆನೇ ಇರಬೇಕು ಅನ್ನೋದು ಅವರ ಸುತ್ತಮುತ್ತ ಇರತಕ್ಕಂತವರ ಅಥವಾ ಬಾಲಿವುಡ್ ಅನ್ನ ಕಂಡವರಂತ ಒಂದು ಅಭಿಪ್ರಾಯ ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ವಿರಾಮದ ನಂತರ